ಸ್ಪಂದನ ಅಕಾಲಿಕ ಮರಣ ರಾಘು ಬದುಕಲ್ಲಿ ಶೂನ್ಯ ಭಾವವನ್ನು ಉಂಟು ಮಾಡಿದೆ. ಸ್ಪಂದನ ದೇವರಲ್ಲಿ ಅಪಾರವಾದಂಥ ನಂಬಿಕೆಯನ್ನು ಇಟ್ಟಿದ್ರು ಮತ್ತು ದೇವತಾ ಕಾರ್ಯಗಳಲ್ಲೂ ಕೂಡ ಅಷ್ಟೇ ಖುಷಿ ಖುಷಿಯಾಗಿ ಪಾಲ್ಗೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ಸ್ಪಂದನ ಕಳೆದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಿದ್ರು ಅನ್ನೋದನ್ನು ನಾವು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಬಹಳ ವಿಶೇಷವಾಗಿ ಸ್ಪಂದನ ಆಯೋಜನೆ ಮಾಡ್ತಾ ಇದ್ರು. ಈ ವರ್ಷವೂ ಕೂಡ ಥೈಲ್ಯಾಂಡ್ ಟ್ರಿಪ್ಪನ್ನು ಮುಗಿಸಿ ಬಂದ ಕೂಡಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ತಯಾರಿಗಳನ್ನು ಶುರು ಮಾಡಿಕೊಳ್ಳಿಕ್ಕೆ ಸ್ಪಂದನ ಯೋಚನೆಯನ್ನು ಮಾಡಿದರು. ಅದಕ್ಕೆ ಬೇಕಾದಂಥ ಕೆಲವೊಂದು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಟ್ಟುಕೊಂಡಿದ್ರು. ಸ್ಪಂದನ ದೇವತಾ ಕಾರ್ಯಗಳಲ್ಲಿ ಮನೆಯಲ್ಲಿನ ಪ್ರತಿಯೊಂದು ಪೂಜೆ ಪುನಸ್ಕಾರಗಳಲ್ಲಿಯೂ ಕೂಡ ಬಹಳ ಆಸಕ್ತಿಯಿಂದ ಭಾಗಿಯಾಗ್ತಾ ಇದ್ರು. ಮತ್ತು ಸ್ಪಂದನ ಅವರನ್ನು ಈ ರೀತಿಯಾಗಿ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗುವುದನ್ನು ನೋಡೋದಕ್ಕೆ ಅವರ ಸ್ನೇಹಿತರು ಕೂಡ ಬಹಳಷ್ಟು ಖುಷಿ ಪಡ್ತಾ ಇದ್ರು. ಹಲವು ಸಂದರ್ಭಗಳಲ್ಲಿ ಸ್ಪಂದನ ತಮ್ಮ ಮನೆಗೆ ಸ್ನೇಹಿತರನ್ನು ಕರೆದು ಕುಟುಂಬದವರನ್ನು ಕರೆದು ಒಟ್ಟಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಪ್ರತಿ ವರ್ಷವೂ ಕೂಡ ಯಾವುದೇ ಹಬ್ಬ ಹರಿದಿನಗಳನ್ನು ಚಿನ್ನೇಗೌಡರ ಮನೆಯಲ್ಲೇ ಎಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡ್ತಾ ಇದ್ರು. ಈಗಾಗಲೇ ನಮಗೆಲ್ಲ ಗೊತ್ತಿರೋ ಹಾಗೆ ಚಿನ್ನೇಗೌಡರು ಅವರ ಪತ್ನಿ ಮುರುಳಿ ಹಾಗೂ ಮುರುಳಿ ಪತ್ನಿ ವಿದ್ಯಾ ಮತ್ತು ಅವರ ಮಕ್ಕಳು ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ರಾಘು ಸ್ಪಂದನ ಮತ್ತು ಶೌರ್ಯ ಜಕ್ಕೂರು ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಆದರೆ ಯಾವುದೇ ಒಂದು ವಿಶೇಷ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು. ಸ್ಪಂದನ ಕೂಡ ಎಲ್ಲರೂ ಒಟ್ಟಾಗಿ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡೋದನ್ನು ಖುಷಿ ಪಡ್ತಾ ಇದ್ರು. ಅತ್ತೆಯೊಂದಿಗೆ ಸೇರಿ ಬಹಳ ಖುಷಿಯಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಈ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಅವರು ಶುರು ಮಾಡಿದರು. ಅಷ್ಟರಲ್ಲಿ ಕಸಿನ್ಸ್ ಎಲ್ಲ ಸೇರಿ ಈ ಒಂದು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದರು. ಸೊ ಹಾಗಾಗಿ ಈ ಟ್ರಿಪ್ಪು ಮುಗಿಸ್ಕೊಂಡು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಳ್ಳುವಂಥ ಒಂದು ಯೋಚನೆಯಲ್ಲಿ ಸ್ಪಂದನ ಇದ್ರು.